ನಮಸ್ಕಾರ ವೀಕ್ಷಕರೇ, ಶುಭೋದಯ. ಇಂದಿನ ರಾಶಿ ಭವಿಷ್ಯ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಲಾಂಛನ. ವೀಕ್ಷಕರೇ, ವಿಳಂಬಿ ನಾಮ ಸಂವತ್ಸರದಿಂದ ವಿಕಾರಿ ನಾಮ ಸಂವತ್ಸರಕ್ಕೆ ನಾವೆಲ್ಲರೂ ಕೂಡ ಕಾಲಿಟ್ಟಾಗಿದೆ. ಈ ಸಂದರ್ಭದಲ್ಲಿ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರ್ತಾ ಇದೆ, ಸಂವತ್ಸರದ ಫಲಾಫಲಗಳೇನು, ಜೊತೆಗೆ ಈ ವರ್ಷದಿಂದ ರೈತರಿಗೆ ಅನುಕೂಲವಾಗುತ್ತಾ, ಮಳೆ ಬೆಳೆ ಯಾವ ರೀತಿಯಾಗುತ್ತೆ, ಎಲ್ಲದರ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ತಿಳಿಸ್ತಾರೆ. ಜೊತೆಗೆ ಇವತ್ತು ಭಾನುವಾರ ವಿಶೇಷ ಸಂಚಿಕೆಯಾಗಿರೋದ್ರಿಂದ ವಾರ ಭವಿಷ್ಯದ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಈ ದಿನ ನಮ್ಮೊಟ್ಟಿಗಿದ್ದಾರೆ ಪ್ರಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾಕ್ಟರ್ ಶ್ರೀವೈ ಶ್ರೀಧರ್ ಭಟ್ಟಾಚಾರ್ಯ ಗುರುಜಿ ನಮ್ಮ ಜೊತೆ ಇದ್ದಾರೆ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಶಂಕರಾಚಾರ್ಯಗೆ ನಮಃ. ಶ್ರೀಮಧ್ವಾಚಾರ್ಯಗೆ ನಮಃ. ಶ್ರೀಮತೇ ರಾಮಾನುಜಾಗೆ ನಮಃ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರುಜಿ ಮಾಡುವ ನಮಸ್ಕಾರಗಳು. ಗುರುಜಿ, ಇವತ್ತು ಸಂವತ್ಸರದ ಫಲಾಫಲ ತಿಳಿದುಕೊಳ್ಳೋದಕ್ಕೂ ಮುಂಚಿತವಾಗಿ ಪಂಚಾಂಗ ಹೇಗಿದೆ ಅಂತ ತಿಳಿಸಿ ಗುರುಜಿ. ಈ ದಿನ ಪಂಚಾಂಗದ ಕಡೆ ನಾವು ಗಮನವನ್ನು ಕೊಟ್ಟಾಗ, ಶ್ರೀ ವಿಕಾರಿ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲಪಕ್ಷ ದ್ವಿತೀಯ, ಭಾನುವಾರ, ಅಶ್ವಿನಿ ನಕ್ಷತ್ರ, ವಿಷ್ಕಂಬ ಯೋಗ, ಕೌಲವಕರ್ಣ. ಈ ದಿನ ರಾಹುಕಾಲವನ್ನು ನಾವು ನೋಡಿದಾಗ ಸಾಯಂಕಾಲ 5:02 6:35 ಗುಳಿಕ ಕಾಲ ಮಧ್ಯಾಹ್ನ 3:30 ಯಮಗಂಡ ಕಾಲ 12:25 ಮಧ್ಯಾಹ್ನ 1:58. ಈ ದಿನ ಶುಭ ಸಮಯವನ್ನು ನಾವು ನೋಡಿದಾಗ ಬೆಳಗ್ಗೆ 6:45 7:15 ಶುಭ ಕಾರ್ಯಗಳನ್ನು ಮಾಡಬಹುದು. ಈ ದಿನ ಪಂಚಾಂಗ ಈ ರೀತಿ ಇದೆ. ಗುರುಜಿ, ದ್ವಾದಶ ರಾಶಿಗಳ ವಾರ ಭವಿಷ್ಯದತ್ತ ಗಮನ ಹರಿಸೋಣ. ಮೊದಲ 6 ರಾಶಿಗಳ ವಾರ ಭವಿಷ್ಯ ಹೇಗಿರುತ್ತೆ ಅಂತ ತಿಳಿಸಿ ಗುರುಜಿ. ಈ ವಾರ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ, ಮೊದಲಿಗೆ ಮೇಷರಾಶಿಗೆ, ಈ ಮೇಷರಾಶಿಯವರಿಗೆ ಈ ವಾರ ವೃತ್ತಿ ಜೀವನದಲ್ಲಿ ಬದಲಾವಣೆಯನ್ನು ಮಾಡಲಿಕ್ಕೆ ಬಹಳಷ್ಟು ಆಲೋಚನೆಯನ್ನು ಮಾಡ್ತೀರಾ. ವಾರದ ಮಧ್ಯಭಾಗದಲ್ಲಿ ಮನಃಶಾಂತಿ, ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥ ಸಾಧ್ಯತೆಗಳಿದೆ. ಶರೀರದಲ್ಲಿ ಉಷ್ಣಾಂಶ ಅತಿಯಾಗ್ತಕ್ಕಂಥ ಒಂದು ವಾರವಾಗುತ್ತೆ. ಜಾಗ್ರತೆಯನ್ನು ವಹಿಸಿ ಸರಿ ತಪ್ಪುಗಳ ಬಗ್ಗೆ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ತುಂಬ ಉತ್ತಮ. ತಾಳ್ಮೆ ಅತ್ಯಗತ್ಯ. ಅನಿರೀಕ್ಷಿತ ಖರ್ಚನ್ನು ಮಾಡ್ಕೊಂಡ್ಬಿಡ್ತೀರಾ ಈ ವಾರದಲ್ಲಿ. ಖರ್ಚಿನ ಬಗ್ಗೆ ನಿಗಮವನ್ನು ವಹಿಸ್ತಕ್ಕಂಥದ್ದು, ಖರ್ಚಿಗೆ ಕಡಿವಾಣವನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ. ಪ್ರತಿನಿತ್ಯ ಹನುಮಚಾಲೀಸ ಪಾರಾಯಣವನ್ನು ಮಾಡಿ ಶನಿವಾರ ಬಡ ಮಕ್ಕಳಿಗೆ ಅನ್ನದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ವೃಷಭ ರಾಶಿ, ಈ ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಮಾತಿನ ಚಕಮಕಿಗೆ ಇಳಿದು ಬಿಡ್ತೀರಾ. ಮಾತಿನ ಮೇಲೆ ನಿಗವನ್ನು ಇಟ್ಟು ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡಿ ಆಪ್ತರ ಸಲಹೆ ಮತ್ತು ಸಹಾಯವನ್ನು ಪಡ್ಕೊಳ್ತಕ್ಕಂಥದ್ದು ತುಂಬ ಉತ್ತಮ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದು. ಇತರರ ಮಾತಿನಿಂದ ಕಲಹ, ಯಾರೋ ಮಾತನಾಡ್ತಾ ಇರ್ತಾರೆ, ನೀವು ಮೂಗು ತೋರಿಸ್ಕೊಂಡು ಹೋಗ್ತಕ್ಕಂಥದ್ದು, ಕಲಹಗಳಾಗ್ತಕ್ಕಂಥದ್ದು, ಇಂಥ ಒಂದು ಪ್ರಮೇಯಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಅಶಾಂತಿ, ಸ್ತ್ರೀ ಸೌಖ್ಯ, ಯಾರ್ಯಾರು ಉದ್ಯೋಗದಲ್ಲಿ ಇದ್ದೀರೋ ಅಂಥವರಿಗೆ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಅಂತಕ್ಕಂಥದ್ದು ಲಭ್ಯವಾಗತ್ತೆ. ದಿಢೀರಂತ ಹೇಳಿ ದೂರ ಪ್ರಯಾಣವನ್ನು ಮಾಡಬೇಕಾಗತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಗಣೇಶನ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ಮಂಗಳವಾರ ಗರಿಕೆಯಿಂದ ಅರ್ಚನೆಯನ್ನು ಮಾಡಿ 21 ದೀರ್ಘದಾಂಡ ನಮಸ್ಕಾರಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಮಿಥುನ ರಾಶಿ, ಈ ಮಿಥುನ ರಾಶಿಯವರಿಗೆ ಈ ವಾರ ಬಂಧುಗಳ ಆಗಮನ, ಹಿರಿಯರಲ್ಲಿ ಭಕ್ತಿ ಶ್ರದ್ಧೆ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪಗಳನ್ನು ಮಾಡ್ಕೊಳ್ತಕ್ಕಂಥ ಒಂದು ವಾರವಾಗುತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪಗಳನ್ನು ಮಾಡ್ಕೋಬೇಡಿ. ಸಾಲದ ಬಾಧೆ ನಿಮ್ಮನ್ನು ಕಾಡುತ್ತೆ. ಕಾರ್ಯ ಸಾಧನೆಗಾಗಿ ಬಹಳಷ್ಟು ಶ್ರಮವನ್ನು ಪಡ್ತೀರಾ ಈ ವಾರದಲ್ಲಿ. ಕೋಪ ಜಾಸ್ತಿ, ಕೋಪವನ್ನು ಕಮ್ಮಿ ಮಾಡ್ಕೊಳ್ಳಿ. ಮನಕ್ಲೇಶ, ಮನಸ್ಸನ್ನು ಕೆಡಿಸ್ಕೋಬೇಡಿ. ಮನಸ್ಸನ್ನು ಏಕಾಗ್ರತೆಗೆ ತರತಕ್ಕಂಥ ಕೆಲಸವನ್ನು ಮಾಡಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಗಾಯತ್ರಿ ಮಂತ್ರವನ್ನು ಪಠನೆಯನ್ನು ಮಾಡಿ ಶುಕ್ರವಾರ ಅಮ್ಮನವರಿಗೆ ಕುಂಕುಮಾರ್ಚನೆಯನ್ನು ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು
ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಈ ವಾರ ಆದಾಯಕ್ಕಿಂತ ಖರ್ಚು ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಯಾರ್ಯಾರು ಧಾನ್ಯ ವ್ಯಾಪಾರಿಗಳಿದ್ದೀರೋ ಅಂಥವರಿಗೆ ಅಧಿಕ ಲಾಭ. ಶತ್ರುಬಾಧೆ ಯಾರನ್ನೂ ಕೂಡ ಹೆಚ್ಚಿಗೆ ನಂಬಬೇಡಿ. ನಂಬಿಕೆ ದ್ರೋಹಕ್ಕೆ ಒಳಗಾಗಬೇಕಾಗತ್ತೆ. ಉನ್ನತ ವಿದ್ಯಾಭ್ಯಾಸಕ್ಕಾಗಿ ದೂರ ಪ್ರಯಾಣವನ್ನು ಮಾಡಲಿಕ್ಕೆ ತಯಾರಿಯನ್ನು ಮಾಡ್ಕೋತೀರಾ. ವಾರಾಂತ್ಯದಲ್ಲಿ ಮನಃಶಾಂತಿ ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ. ಲಲಿತ ಸಹಸ್ರನಾಮ ಪಾರಾಯಣವನ್ನು ಮಾಡಿ ವೃದ್ಧ ದಂಪತಿಗಳಿಗೆ ಪಾದಪೂಜೆಯನ್ನು ಮಾಡಿ ನಮಸ್ಕಾರವನ್ನು ಮಾಡತಕ್ಕಂತಹ ಕೆಲಸವನ್ನು ಮಾಡಿ. ಇನ್ನು ಸಿಂಹರಾಶಿ, ಈ ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಎಲ್ಲರ ಮನಸ್ಸನ್ನು ಗೆಲ್ತಕ್ಕಂಥ ಒಂದು ವಾರವಾಗತ್ತೆ. ನಿಮ್ಮ ಪ್ರಯತ್ನದಿಂದ ಕಾರ್ಯಸಿದ್ಧಿ, ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗಲಿಕ್ಕೆ ಮುಂದಾಗ್ತೀರಾ. ವಾಹನದಿಂದ ವಿಪರೀತ ಖರ್ಚನ್ನು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿಗೆ ಸ್ವಲ್ಪ ಕಡಿವಾಣವನ್ನು ಹಾಕಿ ಚಂಚಲ ಮನಸ್ಸನ್ನು ಏಕಾಗ್ರತೆಗೆ ತರತಕ್ಕಂಥ ಕೆಲಸವನ್ನು ಮಾಡಿ ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ. ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿ ಹಸು ಮತ್ತು ಕರುವಿಗೆ ಬೆಲ್ಲ ಬಾಳೆಹಣ್ಣನ್ನು ತಿನ್ನಿಸಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡತಕ್ಕಂತಹ ಕೆಲಸವನ್ನು ಮಾಡಿ. ಇನ್ನು ಕನ್ಯಾರಾಶಿ, ಈ ಕನ್ಯಾರಾಶಿಯವರಿಗೆ ಈ ವಾರದಲ್ಲಿ ವೃತ್ತಿಯಲ್ಲಿ ಯಶಸ್ಸು. ಯಾರ್ಯಾರು ಕೆಲಸ ಉದ್ಯೋಗವನ್ನು ಮಾಡ್ತಾ ಇದ್ದೀರೋ ಅಂಥವರಿಗೆ ಉದ್ಯೋಗದಲ್ಲಿ ಯಶಸ್ಸು ಅಂತಕ್ಕಂಥದ್ದು ಲಭ್ಯವಾಗುತ್ತೆ. ವಾದ ವಿವಾದದಿಂದ ದೂರ ಇರ್ತಕ್ಕಂಥ ಕೆಲಸವನ್ನು ಮಾಡಿ ಶತ್ರು ನಾಶವಾಗ್ತಕ್ಕಂಥ ಒಂದು ವಾರವಾಗತ್ತೆ. ಕುಟುಂಬದಲ್ಲಿ ನೆಮ್ಮದಿಯ ಒಂದು ವಾತಾವರಣ, ಆದರೆ ವಾರದ ಮಧ್ಯಭಾಗದಲ್ಲಿ ಎಲ್ಲೋ ಒಂದು ಕಡೆ ಋಣ ಬಾಧೆಗೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಆಲಸ್ಯ ಮನೋಭಾವ, ಹಿರಿಯರಿಂದ ಬೆಂಬಲ ಅಂತಕ್ಕಂಥದ್ದು ನಿಮಗೆ ಲಭ್ಯವಾಗುತ್ತೆ. ವಾರಾಂತ್ಯದಲ್ಲಿ ಮನಃಶಾಂತಿ ಈ ವಾರದಲ್ಲಿ ನೀವು ಮಾಡಬೇಕು. ಪ್ರತಿನಿತ್ಯ ಗೋಪೂಜೆಯನ್ನು ಮಾಡಿ ವಟು ಬ್ರಾಹ್ಮಣನಿಗೆ ಬುಧವಾರ ಸ್ವಯಂ ಪಾಕವನ್ನು ನೀಡಿ ನಮಸ್ಕಾರವನ್ನು ಮಾಡತಕ್ಕಂತಹ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂತಹ ಫಲ ನಿಮಗೆ ಲಭ್ಯವಾಗುತ್ತೆ. ಓಕೆ ಗುರುಜಿ, ಲಲಿತಾ ಕರೆ ಮಾಡಿದ್ದಾರೆ, ಬಳ್ಳಾರಿಯಿಂದ ಮಾತಾಡೋಣ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಮಾ, ಯಾರ ಬಗ್ಗೆ ಕೇಳಬೇಕು? ಮೇಡಮ್, ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಓಕೆ ಮಾ, ನಿಮ್ಮ ಜನ್ಮ ದಿನಾಂಕ ಹೇಳಿ. ಮೇಡಮ್, ಜನ್ಮ ದಿನಾಂಕ ಗೊತ್ತಿಲ್ಲ ಮೇಡಮ್ ನನ್ಗೆ. ಓಕೆ ಮಾ, ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ ತಾಯಿ. ನಮಸ್ಕಾರ ಗುರುಜಿ. 1-12 ಒಂದು ಸಂಖ್ಯೆ ಹೇಳಿಮ್ಮ. ಗುರುಜಿ 9. ಗುರುಜಿ 9. ನಿಮ್ಮ ಮನೆ ದೇವರು ಯಾವುದು? ಉಲಿಗಮ್ಮ ದೇವರು ಗುರುಜಿ. ಉಲಿಗಮ್ಮ, ಏನ್ ಮಾಡ್ಕೊಂಡಿದ್ದೀರಾ? ನಂದು ಪಿಯುಸಿ ಆಗಿದೆ ಗುರುಜಿ. ಖಂಡಿತವಾಗಿ ನೀವು ಹೇಳ್ತಕ್ಕಂಥ ನಿಮ್ಮ ಸ್ವರ ಧ್ವನಿಯ ಪ್ರಕಾರ ನಾವು ನೋಡಿದಾಗ, ಸ್ವರ ಭವಿಷ್ಯದ ಕಡೆ ನಾವು ಗಮನವನ್ನು ಹರಿಸಿದಾಗ, ಅವಲೋಕಿಸಿದಾಗ, ಉದ್ಯೋಗಕ್ಕೋಸ್ಕರ ಬಹಳಷ್ಟು ಅವಲಂಬಿಸ್ತಾ ಇದ್ದೀರಾ. ಯಾಲ್ಲಿ ಉದ್ಯೋಗ ಸಿಗುತ್ತೆ, ಯಾವಾಗ ಸಿಗುತ್ತೆ, ನನ್ನ ಜಾತಕದಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ, ಏನು ಮಾಡಬೇಕು, ಏನಾದರೂ ದೋಷಗಳೇನಾದರೂ ಇದ್ದರೆ ಅದಕ್ಕೆ ಏನು ಪರಿಹಾರ ಮಾಡಬೇಕು, ಯಾವತ್ತು ನನಗೆ ಅಭಿವೃದ್ಧಿ ಅಂತಕ್ಕಂಥದ್ದು ಲಭ್ಯವಾಗತ್ತೆ ಗುರುಜಿ ಅನ್ನೋ ಪ್ರಶ್ನೆಯನ್ನು ಹಿಡ್ಕೊಂಡು ಕರೆ ಮಾಡಿದ್ದೀರಾ. ಹೌದಾ ಅಥವಾ ಇಲ್ವಾ? ಹೌದು ಗುರುಜಿ, ನಂದು ಮದುವೆ ಬಗ್ಗೆ ಕೇಳ್ಬೇಕು ಅನ್ಕೊಂಡಿದ್ದೆ ಗುರುಜಿ. ಖಂಡಿತವಾಗಿ ಮಾ, ಆದ್ರೆ ಇಲ್ಲಿ ವಿಚಾರವನ್ನ ನಾವು ನೋಡಿದಾಗ ಮುಖ್ಯವಾಗಿ ಬಹಳಷ್ಟು ಪ್ರಯತ್ನ ಅಂತಕ್ಕಂಥದ್ದು ಈಗಾಗಲೇ ಇದ್ದರೂ ಸಹಿತ ವ್ಯವಸ್ಥಿತವಾಗಿ ಅಂಗಾರಕ ದೋಷ ಅಂತಕ್ಕಂಥದ್ದಿದೆ. ಅಂದ್ರೆ ಶುಕ್ರನಿಂದ 8ನೇ ಮನೆಯಲ್ಲಿ ಅಂಗಾರಕನು ಅಂದರೆ ಕುಜಗ್ರಹ ಕೂತ್ಕೊಂಡಿರುವುದರಿಂದ ವ್ಯವಸ್ಥಿತವಾಗಿ ನೀವು ಮೊದಲು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಮಾಂಗಲ್ಯ ಭಾಗ್ಯ ಪ್ರಾಪ್ತಿಯಾಗಬೇಕು ಅಂದರೆ ಕುಜ ಶಾಂತಿ ಜೊತೆಗೆ ಸ್ಕಂದ ಹೋಮ ಸ್ಕಂದ ಜಪವನ್ನು ಆಚರಣೆಯನ್ನು ಮಾಡಿ ಪ್ರತಿ ಮಂಗಳವಾರ ಲಕ್ಷ್ಮೀ ನರಸಿಂಹನ ಆಲಯಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬನ್ನಿ. ಆಗ ಅತಿ ಶೀಘ್ರವಾಗಿ ಮಾಂಗಲ್ಯ ಭಾಗ್ಯ ಪ್ರಾಪ್ತಿಯಾಗತ್ತೆ. ಈ ರೀತಿ ಮಾಡಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ, ಒಳ್ಳೇದಾಗಲಿ ತಾಯಿ. ಓಕೆ ಮಾ, ಧನ್ಯವಾದ ಕರೆ ಮಾಡಿದಕ್ಕಾಗಿ. ವೀಕ್ಷಕರೇ, ಬೆಳಗಾವಿಯಿಂದ ವೀರಪ್ಪ ಕರೆ ಮಾಡಿದರೆ. ನಮಸ್ತೆ. ನಮಸ್ಕಾರ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕು? ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಯ್ತು. ಓಕೆ, ಮಗಳ ಹೆಸರು, ಜನ್ಮ ದಿನಾಂಕ ಹೇಳಿ. ವಿನೋದ ಅಂತ ಮೇಡಮ್ ಅವರು. ವಿನೋದ 3390-10 PM. ಓಕೆ, ಮಾತಾಡಿ ಗುರುಜಿ ಹತ್ರ. ಸರ್ ನಮಸ್ಕಾರ. ನಮಸ್ಕಾರ ಗುರುಜಿ, ಸಾವಿರ ಸಾವಿರ ನಮಸ್ಕಾರಗಳು ತಮಗೆ. ಖಂಡಿತ, ಎಲ್ಲವೂ ಕೂಡ ಭಗವಂತನಿಗೆ ಅರ್ಪಣೆ. ಏನ್ ಮಾಡ್ಕೊಂಡಿದ್ದಾರೆ ಮಗಳು? ಮಗಳು BM.Tech ಮಾಡ್ಕೊಂಡಿದ್ದಾಳೆ. ಖಂಡಿತ, ನೋಡೋಣ ಜಾತಕ ಏನ್ ಹೇಳುತ್ತೆ. ಇವರು ಜನನವಾಗಿದ್ದು ಶನಿವಾರ, ಹೌದಾ? ಗೊತ್ತಿಲ್ಲ ಗುರುಜಿ. ಸರಿ, ಇವರ ನಕ್ಷತ್ರ ಕೃತಿಕಾ ನಕ್ಷತ್ರ ವೃಷಭ ರಾಶಿ. ಜನನ ಕಾಲದಲ್ಲಿ ಇವರಿಗೆ ನಡೀತಾ ಇರ್ತಕ್ಕಂಥ ಒಂದು ದಶೆಯನ್ನ ನಾವು ನೋಡಿದಾಗ ರವಿ ದಶೆ, ಆದರೆ ಈಗ ರಾಹು ದಶೆ ಅಂತಕ್ಕಂಥದ್ದು ನಡೀತಾ ಇದೆ. ಆದರೆ ಇವರ ಜಾತಕವನ್ನ ನಾವು ನೋಡಿದಾಗ ಲಗ್ನ, ಮಿಥುನ ಲಗ್ನದಲ್ಲಿ ಜನನವಾಗಿ ಲಗ್ನ ದ್ವಿತೀಯ ಸ್ಥಾನದಲ್ಲಿ ಕೇತು, ಲಗ್ನಾತ್ ಅಷ್ಟಮ ಸ್ಥಾನದಲ್ಲಿ ಕುಜರಾಹು ಸಂಯೋಗ ಅಂತಕ್ಕಂಥದ್ದು. ಅಂದರೆ ವಿದ್ಯಾಭ್ಯಾಸ ಆಯಿತು, ಇನ್ನು ಮುಂದೆ ಏನು ಅನ್ನೋ ಪ್ರಶ್ನೆ.
ಈ ಪ್ರಶ್ನೆಯನ್ನ ಹಿಡ್ಕೊಂಡು ಕರೆ ಮಾಡಿದೀರಾ, ಹೌದಾ ಅಥವಾ ಇಲ್ವಾ? ಹೌದು ಗುರುಜಿ, ಹೌದು ಗುರುಜಿ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಮೊದಲು ಕುಜರಾಹು ಸಂಯೋಗದಲ್ಲಿ ಇದ್ದಾರೆ ಅಂದ್ರೆ ತುಂಬಾ ಅರ್ಜೆಂಟ್ ಪಟ್ಟು ವಿವಾಹವನ್ನು ಮಾಡ್ಲಿಕ್ಕೆ ಹೋಗಬೇಡಿ. ವ್ಯವಸ್ಥಿತವಾಗಿ ಮೊದಲು ಅವರ ಕಾಲ ಮೇಲೆ ಅವರೇ ನಿಂತ್ಕೋಬೇಕು ಅನ್ನೋ ಮನೋ ಆಕಾಂಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಯಾರು? ಈ ಹೆಣ್ಣುಮಗಳು. ಮೊದಲು ವ್ಯವಸ್ಥಿತವಾಗಿ ಇವರಿಗೆ ಉದ್ಯೋಗ ಅಂತಕ್ಕಂಥದ್ದು, ಆ ಉದ್ಯೋಗದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದನ್ನ ಇವರು ನೋಡಬೇಕು ಅಂತ ಬಹಳಷ್ಟು ಆಸೆ. ಮೊದಲು ಇವರಿಗೆ ಉದ್ಯೋಗದಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿ ಅಂತಕ್ಕಂಥದ್ದು ಇವರಿಗೆ ಲಭ್ಯವಾಗಬೇಕು ಅನ್ನೋದಾದ್ರೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ರಾಹುಗ್ರಹ ದಶಾಶಾಂತಿ ಹೋಮ ಜೊತೆಗೆ ಅಪೂರ್ಣ ಕಾಲ ಸರ್ಪದೋಷ ಅಂತಕ್ಕಂಥದ್ದು ಇದೆ. ಅಂದರೆ ಸರ್ಪ ಸಂಸ್ಕಾರ 3 ದಿನಗಳ ಕಾಲ, ವ್ಯವಸ್ಥಿತವಾಗಿ ನಾಗಕಲ್ಯಾಣೋತ್ಸವ, ಏಕಾಂತ ಸೇವಾ, ಮಾರಕ ಗ್ರಹಗಳಾಗಿರ್ತಕ್ಕಂಥ ರಾಹು ಕೇತು ಕುಜ ಶಾಂತಿ ಹೋಮಗಳನ್ನು ಆಚರಣೆಯನ್ನು ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿಸಿ, ಆಗ ಅವರ ಮನೋವಾಂಚಲ್ಯ ಫಲಸಿದ್ಧಿಯಾಗತ್ತೆ, ಶುಭ ಕಾರ್ಯವೂ ಕೂಡ ನೆರವೇರುತ್ತೆ. ಈ ರೀತಿ ಮಾಡಿ, ಯೋಚನೆ ಮಾಡ್ತಕ್ಕಂಥದ್ದು ಬೇಡ, ಒಳ್ಳೇದಾಗ್ಲಿಪ್ಪ. ಓಕೆ, ಧನ್ಯವಾದ ವೀರಪ್ಪ ಅವರೇ ಕರೆ ಮಾಡಿದಕ್ಕಾಗಿ. ಗುರುಜಿ, ಇನ್ನುಳಿದ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಅಂದ್ರೆ ವಾರ ಭವಿಷ್ಯ ಹೇಗಿರುತ್ತೆ ಅಂತ ತಿಳಿಸಿ ಗುರುಜಿ. ಇನ್ನು ತುಲಾರಾಶಿ. ಈ ತುಲಾರಾಶಿಯವರಿಗೆ ಈ ವಾರ ರಾಜಕೀಯ ವ್ಯಕ್ತಿಗಳ ಭೇಟಿಯನ್ನ ಮಾಡ್ತಕ್ಕಂಥ ಒಂದು ಯೋಗ. ಸ್ವಲ್ಪ ಹಣ ಬಂದರೂ ಕೂಡ ಉಳಿಯಲ್ಲ, ಖರ್ಚು ಮಾಡ್ಕೊಂಡ್ಬಿಡ್ತೀರಾ, ಖರ್ಚಿನ ಮೇಲೆ ನಿಗವನ್ನು ಇಟ್ಟು ಖರ್ಚು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ದಾಂಪತ್ಯದಲ್ಲಿ ಪ್ರೀತಿ ವಾತ್ಸಲ್ಯ ಅಧಿಕವಾಗ್ತಕ್ಕಂಥ ಒಂದು ವಾರವಾಗತ್ತೆ. ಉತ್ತಮ ಬುದ್ಧಿಶಕ್ತಿ ನಿಮ್ಮ ಶರೀರದಲ್ಲಿ ಉತ್ಪತ್ತಿಯಾಗತ್ತೆ, ಅದನ್ನು ಸದುಪಯೋಗವನ್ನು ಪಡಿಸ್ಕೊಳ್ಳಿ. ತೀರ್ಥಯಾತ್ರಾ ದರ್ಶನ ಮಾಡ್ತಕ್ಕಂಥ ಒಂದು ಶುಭ ಯೋಗ. ಖರ್ಚಿನ ಬಗ್ಗೆ ನಿಗಾ ಇರಲಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿನಿತ್ಯ ಅಶ್ವತ್ಥವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ 18 ಬಾರಿ. ಪ್ರತಿದಿನ ಆ ವೃಕ್ಷಕ್ಕೆ ನೀರನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಅನ್ಯ ಜನರಲ್ಲಿ ಪ್ರೀತಿ ವಾತ್ಸಲ್ಯ ಅಧಿಕವಾಗ್ತಕ್ಕಂಥದ್ದು ಕಂಡುಬರುತ್ತೆ. ಯಾರ್ಯಾರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದೀರೋ ಅಂಥವರಿಗೆ ಬಹಳಷ್ಟು ಲಾಭ. ಬದುಕಿಗೆ ಉತ್ತಮ ತಿರುವು ಈ ವಾರದಲ್ಲಿ ನಿಮಗೆ ಲಭ್ಯವಾಗುತ್ತೆ. ಸ್ತ್ರೀಯರಿಗೆ ಶುಭವಾಗ್ತಕ್ಕಂಥ ಒಂದು ವಾರ. ಭೋಗ ವಸ್ತುಗಳು ಪ್ರಾಪ್ತಿಯಾಗ್ತಕ್ಕಂಥ ಒಂದು ಶುಭ ಯೋಗ. ನಾನಾ ವಿಚಾರಗಳಲ್ಲಿ ಆಸಕ್ತಿ ಅಂತಕ್ಕಂಥದ್ದು ಉತ್ಪತ್ತಿಯಾಗತ್ತೆ ಈ ವಾರದಲ್ಲಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡಿ ಶನಿವಾರ ಸಿಹಿ ನೈವೇದ್ಯವನ್ನು ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ವಿನಿಯೋಗವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಧನುಸು ರಾಶಿ. ಈ ಧನುಸು ರಾಶಿಯವರಿಗೆ ಈ ವಾರ ಬಿಡುವಿಲ್ಲದ ಕಾರ್ಯಕ್ರಮಗಳು, ವರ್ಕ್ಲೋಡ್ ಅಂತಕ್ಕಂಥದ್ದು ಅಧಿಕವಾಗ್ತಕ್ಕಂಥದ್ದು ಕಂಡುಬರುತ್ತೆ. ಎಲ್ಲೋ ಪರಸ್ಥಳ ವಾಸವನ್ನು ಮಾಡ್ತಕ್ಕಂಥ ಒಂದು ಯೋಗ. ಅನಾವಶ್ಯಕ ಖರ್ಚನ್ನು ಮಾಡ್ಕೊಂಡ್ಬಿಡ್ತೀರಾ, ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ಶುಭ ವಾರವಾಗುತ್ತೆ. ಯಾರ್ಯಾರು ವಿದ್ಯಾರ್ಥಿಗಳಿದ್ದಾರೋ ಇದ್ದೀರೋ ಅಂಥವರಿಗೆ ವಿದ್ಯಾರ್ಥಿಗಳಿಗೆ ಪ್ರಗತಿ ಅಂತಕ್ಕಂಥದ್ದು ಲಭ್ಯವಾಗುತ್ತೆ. ವಿದೇಶ ಪ್ರಯಾಣವನ್ನು ಮಾಡಲಿಕ್ಕೆ ತಯಾರಿಯನ್ನು ನಡೆಸ್ಕೋತೀರಾ. ಶತ್ರುಬಾಧೆ, ಆ ಶತ್ರುಗಳು ಮಾಡ್ತಕ್ಕಂಥ ಷಡ್ಯಂತ್ರಕ್ಕೆ ನೀವು ಬೀಳಬೇಕಾಗತ್ತೆ, ಜಾಗ್ರತೆಯನ್ನು ವಹಿಸಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿನಿತ್ಯ ಸೂರ್ಯ ನಮಸ್ಕಾರವನ್ನು ಮಾಡಿ ಕಣ್ಣಿಲ್ಲದೆ ಇರತಕ್ಕಂಥ ಅಂಧ ಮಕ್ಕಳಿಗೆ ಮಂಗಳವಾರ ಶುಕ್ರವಾರ ಅನ್ನದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ವಾರ ನಿಮ್ಮ ಉದಾಸೀನದಿಂದ ಅಮೂಲ್ಯವಾದ ವಸ್ತುಗಳನ್ನು ಕಳ್ಕೊಂಡ್ಬಿಡ್ತೀರಾ. ಯಾವುದೋ ದಾಖಲಾತಿಗಳನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಜಾಗ್ರತೆಯನ್ನು ವಹಿಸಿ, ಸ್ವಲ್ಪ ಪ್ರಯತ್ನ ಪಟ್ಟರೆ ಉತ್ತಮ ಫಲವನ್ನು ಈ ವಾರದಲ್ಲಿ ನೀವು ಅನುಭವಿಸಬಹುದು. ಆರೋಗ್ಯದಲ್ಲಿ ಚೇತರಿಕೆ ಅಂತಕ್ಕಂಥದ್ದು ಕೂಡ ಕಂಡುಬರುತ್ತೆ. ಕುಟುಂಬದಲ್ಲಿ ಸೌಖ್ಯ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿನಿತ್ಯ ಶಿವಾಲಯಕ್ಕೆ ಭೇಟಿಯನ್ನು ನೀಡಿ ಸೋಮವಾರ ರುದ್ರಾಭಿಷೇಕದಲ್ಲಿ ಭಾಗಿಯಾಗಿ ಬಿಲ್ವಾರ್ಚನೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂತಹ ಕೆಲಸವನ್ನು ಮಾಡಿ. ಇನ್ನು ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಈ ವಾರದಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ಶುಭ ಯೋಗ. ಮಕ್ಕಳ ಭಾವನೆಗಳನ್ನು ಗೌರವಿಸಿ, ಮನಃಶಾಂತಿ ನಿಮಗೆ ಲಭ್ಯವಾಗತ್ತೆ. ಈ ವಾರದಲ್ಲಿ ಸುಖಭೋಜನ ಪ್ರಾಪ್ತಿ, ಅಧಿಕ ತಿರುಗಾಟವನ್ನು ಮಾಡಬೇಕಾಗತ್ತೆ. ಪರರ ಮಾತಿಗೆ ಕಿವಿ ಕೊಡ್ತಕ್ಕಂಥದ್ದು ಬೇಡ. ಸ್ವಲ್ಪ ದೃಷ್ಟಿದೋಷದಿಂದ ತೊಂದರೆ ತಾಪತ್ರಯಗಳಾಗ್ತಕ್ಕಂಥ ಸಾಧ್ಯತೆ ಇದೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡಿ ವಯಸ್ಸಾಗಿರ್ತಕ್ಕಂಥವರಿಗೆ ಕೈಲಾದ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ.
ಇನ್ನು ಮೀನರಾಶಿ. ಈ ಮೀನರಾಶಿಯವರಿಗೆ ಈ ವಾರದಲ್ಲಿ ಯತ್ನ ಕಾರ್ಯಗಳಲ್ಲಿ ಜಯ, ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಜಯವನ್ನು ಅನುಭವಿಸ್ತೀರಾ. ಆದರೆ ಚೋರ ಭಯ, ನಿಮ್ಮ ಹತ್ರ ಇರ್ತಕ್ಕಂಥ ಯಾವುದೋ ಒಂದು ವಸ್ತುಗಳು, ಹಣಕಾಸುಗಳು ಕಳವಾಗ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಅಧಿಕ ಕೋಪವನ್ನು ಮಾಡ್ಕೊಂಡ್ಬಿಡ್ತೀರಾ, ಆ ಕೋಪದಿಂದ ಯಾವುದೇ ಒಂದು ಪ್ರಯೋಜನ ಇಲ್ಲ. ಕೋಪ ಮಾಡ್ಕೋಬೇಡಿ, ಶಾಂತ ರೀತಿಯಿಂದ ವರ್ತಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಸ್ತ್ರೀ ಲಾಭ, ಸ್ವಲ್ಪ ಪ್ರಯತ್ನ ಪಟ್ಟರೆ ಉತ್ತಮ ಫಲಗಳನ್ನು ನೀವು ನೋಡ್ತೀರಾ. ಯಾರ್ಯಾರಿಗೆ ವಿವಾಹವಾಗಿಲ್ವೋ ಅಂಥವರಿಗೆ ವಿವಾಹ ಯೋಗ. ಅಕಾಲ ಭೋಜನ ಅಶಾಂತಿ, ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ. ಪ್ರತಿನಿತ್ಯ ಓಂ ಲಕ್ಷ್ಮೀ ಅಯಗ್ರೀವಾಯ ನಮಃ ಈ ಮಂತ್ರವನ್ನು 48 ಬಾರಿ ಜಪವನ್ನು ಮಾಡಿ, ಬುಧವಾರ ನಾಟಿ ತುಳಸಿಯಿಂದ ಅರ್ಚನೆಯನ್ನು ಮಾಡಿ, ದೀರ್ಘದಾಂಡ ನಮಸ್ಕಾರವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಗುರುಜಿ, ವಿಕಾರಿ ನಾಮ ಸಂವತ್ಸರದ ಈ ಒಂದು ಸಂದರ್ಭದಲ್ಲಿ ಸಂವತ್ಸರದ ಫಲಾಫಲ ಹೇಗಿರುತ್ತೆ, ಜೊತೆಗೆ ಈ ವರ್ಷದಿಂದ ರೈತರಿಗೆ ಅನುಕೂಲವಾಗುತ್ತಾ, ಮಳೆ ಬೆಳೆ ಯಾವ ರೀತಿಯಾಗಿರುತ್ತೆ, ಈ ಬಗ್ಗೆ ತಿಳಿಸಬಹುದಾ ಗುರುಜಿ? ಮುಖ್ಯವಾಗಿ ವಿಕಾರಿ ನಾಮ ಸಂವತ್ಸರಕ್ಕೆ ನಾವು ನವಗ್ರಹಗಳನ್ನ ರಾಜ, ಮಂತ್ರಿ, ಸೇನಾಧಿಪತಿ ಅಂತ ಹೇಳ್ತೀವಿ. ಹಾಗೆ ರಾಜನಾಗಿರ್ತಕ್ಕಂಥವನು ಶನಿ. ಹಾಗಾಗಿ ತೀರ್ಮಾನ ಅಂತಕ್ಕಂಥದ್ದು ಸರಿಯಾಗಿ ಆಗತ್ತೆ. ಯಾಕೆ ಅಂತ ಅಂದ್ರೆ ಶನಿ ನ್ಯಾಯಕಾರಕ, ಅವನು ತೀರ್ಮಾನವನ್ನು ಸರಿಯಾಗೇ ಕೊಡ್ತಾನೆ. ಆದರೆ ಮಳೆ ಬೆಳೆ ಅಂತ ಕೇಳಿದ್ರಿ, ಮಳೆ ಬೆಳೆಯನ್ನು ನಾವು ನೋಡಿದಾಗ ಬಹಳಷ್ಟು ರೈತರು ಆಕಾಶವನ್ನು ಈಗಾಗಲೇ ನೋಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ದಿನ ಆಯಿತು ಅಂತ ಅಂದರೆ ಭೂಮಿಯನ್ನೆಲ್ಲ ಒಪ್ಪ ಮಾಡಿಕೊಂಡು ಮುಂಗಾರು ಮಳೆ ಬರುತ್ತೆ ಅಂತ ಕಾಯ್ತಾರೆ. ಆದರೆ ಮುಂಗಾರು ಮಳೆ ಸ್ವಲ್ಪ ವಿಳಂಬವಾಗ್ತಕ್ಕಂಥದ್ದು, ಸರಿಯಾಗಿ ಆಗದೇ ಇರತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಇದಾದ ನಂತರ ಹಿಂಗಾರು ಮಳೆ ಅಂತಕ್ಕಂಥದ್ದು ತುಂಬ ಚೆನ್ನಾಗಾಗತ್ತೆ. ರೈತರು ಹಿಂಗಾರು ಮಳೆಯನ್ನು ಆಶ್ರಯಿಸಿದರೆ ಮಳೆ ಬೆಳೆ ಇವೆರಡೂ ಕೂಡ ಚೆನ್ನಾಗಿ ಆಗುತ್ತೆ ಅನ್ನೋದನ್ನು ಈ ವರ್ಷದ ಒಂದು ನಾಯಕರುಗಳು ಹೇಳ್ತಕ್ಕಂಥದ್ದು. ಆದರೆ ಇನ್ನೊಂದು ವಿಚಾರವನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ಪ್ರಕೃತಿಯ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ, ವ್ಯವಸ್ಥಿತವಾಗಿ ಪ್ರಕೃತಿಯ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಕ್ಕಂಥದ್ದು. ವಾಯುದೇವ ಸುಗಂಧ ಭರಿತವಾಗಿರ್ತಕ್ಕಂಥ ಗಾಳಿಯನ್ನು ನಮಗೆಲ್ಲರಿಗೂ ಕೂಡ ಬೀಸ್ತಾ ಇದ್ದಾನೆ. ಸೊ ಹಾಗಾಗಿ ಒಬ್ಬ ಮನುಷ್ಯ ಬದುಕಬೇಕು ಅಂತ ಅಂದರೆ ವ್ಯವಸ್ಥಿತವಾಗಿ ಹೇರ್ ಅಂತಕ್ಕಂಥದ್ದಿದೆ, ಗಾಳಿಯನ್ನು ಅವನು ತಗೋಬೇಕು, ಗಾಳಿಯನ್ನು ಬಿಡಬೇಕು. ಗಾಳಿ ನಿಂತೋಯ್ತು ಅಂದರೆ ಹಾರ್ಟ್ ಅಟ್ಯಾಕ್ ಆಗೋಯ್ತಪ್ಪ, ಮುಗಿದೋಯ್ತು ಒಂದು ಅಂತ ಹೇಳಿ ಮಾರನೇ ದಿವಸ ತೊಗೊಂಡೋಗ್ಬಿಡ್ತಾರೆ. ಆದರೆ ಆ ವಾಯುದೇವನ ಅನುಗ್ರಹ ಅಂತಕ್ಕಂಥದ್ದು ಸ್ವಲ್ಪ ಕಮ್ಮಿ ಇದೆ. ಸುಗಂಧ ಭರಿತವಾಗಿರ್ತಕ್ಕಂಥ ಗಾಳಿ ಅಂತಕ್ಕಂಥದ್ದು ಬರಲ್ಲ, ವಿಷಮಿಶ್ರಣವಾಗಿರ್ತಕ್ಕಂಥ ಗಾಳಿ ಬರುತ್ತೆ. ಅದನ್ನು ಕುಡಿತಕ್ಕಂಥವರು ಆರೋಗ್ಯದಲ್ಲಿ ಬಹಳಷ್ಟು ಏರುಪೇರುಗಳನ್ನು ದ್ವಾದಶ ರಾಶಿಗಳವರು ಎಲ್ಲರೂ ಕೂಡ ಅನುಭವಿಸಬೇಕಾಗತ್ತೆ. ಯಾಕೆ ಅಂತ ಅಂದರೆ ಇಲ್ಲಿ ಶನಿ ರಾಜನಾದಾಗ ಆರೋಗ್ಯಕ್ಕೆ ಅಧಿಪತಿ ಇಲ್ಲಿ ಆಗ್ತಕ್ಕಂಥವನು ಬುಧ. ಅಂದರೆ ಮನುಷ್ಯ ಬುದ್ಧಿವಂತಿಕೆಯಿಂದ ಏನು ಮಾಡ್ತಾನೆ, ತನ್ನ ಸ್ವಾರ್ಥಕ್ಕೋಸ್ಕರ ವಿಷದ ಗಾಳಿಯಲ್ಲಿ ವಿಷವನ್ನು ಮಿಶ್ರಣವನ್ನು ಮಾಡ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಅದಕ್ಕೋಸ್ಕರನೇ ಆರೋಗ್ಯದ ಕಡೆ ಗಮನವನ್ನು ಎಲ್ಲರೂ ಕೂಡ ಹರಿಸಬೇಕು. ಇನ್ನು ಪ್ರಕೃತಿಯ ಮೇಲೆ ಯಾವ ರೀತಿ ಆಗತ್ತೆ ಅಂದರೆ ಅತಿವೃಷ್ಟಿ ಆಗತ್ತಾ, ಅನಾವೃಷ್ಟಿ ಆಗತ್ತಾ, ಬಹಳಷ್ಟು ಜನ ಆಲೋಚನೆಯಲ್ಲಿ ಇರ್ತಾರೆ. ಅಂದರೆ ಭೂಮಿ ಬಾಯಿ ಬಿಡ್ತಕ್ಕಂಥದ್ದು, ಭೂಮಿ ತಾಯಿ ಬಾಯಿ ಬಿಡ್ತಕ್ಕಂಥದ್ದು ಅಂದರೆ ಏನು, ಭೂಕಂಪ. ಅಂದರೆ ಕರ್ನಾಟಕದಲ್ಲೂ ಭೂಕಂಪಗಳು ನಡೀತಕ್ಕಂಥ ಸಾಧ್ಯತೆಗಳು ಸಂಪೂರ್ಣವಾಗಿ ಕಂಡುಬರ್ತಾ ಇದೆ. ಸ್ವಲ್ಪ ಜಾಗ್ರತೆಯನ್ನು ನಾವು ವಹಿಸಬೇಕಾಗತ್ತೆ ಒಂದು. ಇನ್ನೊಂದು ನಾವು ನೋಡಿದಾಗ ಕಾಲಕಾಲಕ್ಕೆ ಋತುಮಾನಗಳು ಬದಲಾವಣೆಯಾಗಬೇಕು. ಈಗ ನಾವೇನು ಹೇಳ್ತೇವೆ ನೋಡಿ, ವಸಂತ ಋತು ಅಂತ ಹೇಳ್ತೇವೆ, ಹಿಮಂತ ಋತು ಅಂತ ಹೇಳ್ತೇವೆ. ಹಾಗೆ ಋತುಗಳು ಅಂತಕ್ಕಂಥದ್ದನ್ನು ನಾವು ಹೇಳ್ತೇವೆ. ಹಿಮಂತ ಋತುವಿನಲ್ಲಿ ಹಿಮ ಪ್ರಾರಂಭವಾಗಬೇಕು. ಆದರೆ ಹಿಮಂತ ಋತುವಿನಲ್ಲಿ ಹಿಮ ಪ್ರಾರಂಭವಾಗಲ್ಲ, ಇನ್ನೇನು ಹಿಮಂತ ಋತು ಮುಗಿಬೇಕಾದ್ರೆ ಹಿಮ ಪ್ರಾರಂಭವಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಆಯಾ ಋತುಗಳಿಗೆ ಸರಿಯಾಗಿ ವ್ಯವಸ್ಥಿತವಾಗಿ ಆಯಾ ಋತುಗಳಲ್ಲಿ ಮಳೆಗಾಲದಲ್ಲಿ, ಈಗ ಶಿಶಿರ ಋತು ಅಂತ ನಾವು ಹೇಳ್ತೇವೆ, ಶಿಶಿರ ಋತುವಲ್ಲಿ ವ್ಯವಸ್ಥಿತವಾಗಿ ತಂಪಾದ ಗಾಳಿ ಬರಬೇಕು, ಬರಲ್ಲ. ಆದರೆ ಈ ರೀತಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಆದರೆ ಜಾಗ್ರತೆಯನ್ನು ವಹಿಸಬೇಕು. ನಮ್ಮ ದೇಶದ ರೈತರು ನಮ್ಮ ದೇಶದ ಬೆನ್ನೆಲುಬು, ಆ ರೈತರಿಗೆ ಸಹಕಾರಿಯಾಗಬೇಕು ಅಂತ ಅನ್ನೋದಾದರೆ ಪ್ರತಿಯೊಂದು ಗ್ರಾಮಗಳಲ್ಲೂ ಗುಡಿ ಗೋಪುರಗಳು ಅಂತಕ್ಕಂಥದ್ದಿದೆ. ಅಂಥ ಒಂದು ಗುಡಿ ಗೋಪುರಗಳಲ್ಲಿ ವ್ಯವಸ್ಥಿತವಾಗಿ ನಿಯಮಬದ್ಧವಾಗಿ ಪ್ರತಿನಿತ್ಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ದೇವರ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಆಗ ಭಗವಂತನ ಅನುಗ್ರಹದಿಂದ ಮಳೆ ಬೆಳೆ ಎಲ್ಲವೂ ಕೂಡ ಸುಭಿಕ್ಷವಾಗಿ ನಮಗೆ ಲಭ್ಯವಾಗುತ್ತೆ. ನಿಮಗೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಿಮ್ಮ ನಿಮ್ಮ ಕುಲದೇವತೆಯನ್ನು ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಂವತ್ಸರದ ಫಲಾಫಲ ಜೊತೆಗೆ ವಾರ ಭವಿಷ್ಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿದ್ರಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.
ವೀಕ್ಷಕರೇ, ಗುರುಜಿಯವರನ್ನ ನೀವು ಕೂಡ ನೇರವಾಗಿ ಭೇಟಿಯಾಗಬಹುದು. ಕಚೇರಿಯ ವಿಳಾಸ ಈ ರೀತಿ ಇದೆ: ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯ ಕೇಂದ್ರ, ನಂಬರ್ 202/2 HBR 5ನೇ ಬ್ಲಾಕ್, ಟೆಲಿಕಾಂ ಲೇಔಟ್, KB ಆಫೀಸ್ ಹತ್ತಿರ, ನಾಗವಾರ ರಿಂಗ್ ರಸ್ತೆ, ಬೆಂಗಳೂರು 43. ವೀಕ್ಷಕರೇ, ದೂರವಾಣಿ ಸಂಖ್ಯೆಗಳು ಈ ರೀತಿ ಇದೆ: 9972253004. ಮತ್ತೊಂದು ದೂರವಾಣಿ ಸಂಖ್ಯೆ 9972253005. ವೀಕ್ಷಕರೇ, ಇದೇ ಹೊತ್ತಿನ ವಿಶೇಷ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮ.